ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪಿಬಿ ವಿನೋದ್ ಅದೇ ಪಂಚಾಯಿತಿ ಅಧ್ಯಕ್ಷೆ ಸರೋಜಮ್ಮರಿಗೆ ರಾತ್ರಿ ವೇಳೆ ಕರೆ ಮಾಡಿ ಕುಡಿದ ಮತ್ತಿನಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರಂತೆ. ಯಾವ ವಿಚಾರಕ್ಕೆ ಈ ಕರೆ ಹೇಳ್ತೀವಿ ನೋಡಿ. ತುರುವೇಕೆರೆ ತಾಲೂಕಿನ ತಾಳಕೆರೆಯ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪಿಬಿ ವಿನೋದ್ ಅವರು ಅದೇ ಪಂಚಾಯಿತಿ ಅಧ್ಯಕ್ಷೆ ಸರೋಜಮ್ಮ ಅವರಿಗೆ ರಾತ್ರಿಯ ವೇಳೆ ದೂರವಾಣಿ ಕರೆ ಮಾಡಿ ಕುಡಿದ ಮತ್ತಿನಲ್ಲಿ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾ ನಿನ್ನ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಎಂದು ಅಧ್ಯಕ್ಷೆ ಸರೋಜಮ್ಮ ಅವರು ನೇರ ಆರೋಪ ಮಾಡಿದ್ದಾರೆ. ಈಚೆ ಕಡೆ ಹೋಗಿದ್ರು ಅದೇ ಒಳಗಡೆ ಪಿಡಿ ಇರ್ಬೋದು, ಈಗ ಗುಮಾಸ್ತ ಇರ್ಬೋದು, ಹೋಗಿ ಕಾರ್ ಹತ್ರ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ಬೇಕು ಅವ್ರಿಗೆ. ಒಳಗಡೆ ಬಂದು ಕೂಕಣಕ್ಕೆ ಅಂತ ಇವ್ರಿಗೆ ಸ್ಟಾಫ್ಗೆ ಚೇಂಬರ್ ಕೊಟ್ಟಿರೋದು ಸರಿನಾ? ಇವ್ರು ಹೋಗಿ ಇಷ್ಟೇ ಹೇಳ್ತಾರಲ್ಲ ಸರ್, ಯಾರು ಈಗ ನಮ್ಮೂರಲ್ಲೇ ಕೆಲವು ಇಬ್ರಾಹಿಮ್ ಇಬ್ರು ಆಯ್ಕೆ ಆಗಿದ್ದಾರೆ, ಇವರು ಜವಾಬ್ದಾರಿ ಇರ್ತವೆ. ನಮ್ಮೂರು ಒಂದೇ ಒಂದು ಚರಂಡಿ ಕ್ಲೀನ್ ಇಲ್ಲ ಸರ್, ತಾಳಿಕೆರೆ ಗ್ರಾಮದಲ್ಲಿ ಒಂದೇ ಒಂದು ಚರಂಡಿ ಕ್ಲೀನ್ ಇಲ್ಲ ಸರ್. ಜಗದೀಶ್ ಅಂತ ಹೇಳಿ ಸರ್, ಇಲ್ಲಿ ನಾವು ಸಾರ್ವಜನಿಕರು, ಒಂದೇ ಒಂದು ಚರಂಡಿ ಕ್ಲೀನ್ ಇಲ್ಲ. ನೀವು ತಕ್ಕೊಂಡವ್ರಿ, ಈಗ ಡೆಂಗ್ಯು ಜ್ವರ ಬರ್ತೈತೆ, ಮುನ್ಸೂಚನೆ ಐತೆ, ಇವ್ರಿಗೇನಾರ ಒಂಚೂರು ಜವಾಬ್ದಾರಿ ಐತಾ? ಏನಿಲ್ಲ. ಇವ್ರಿಗೆ ಅಧ್ಯಕ್ಷಗಳು ಚೇಂಜ್ ಮಾಡ್ಬೇಕು, ನಮಗೆ ಕೆಲಸ ಆಗ್ತಾ ಇಲ್ಲ. ಏನ್ ಕೆಲಸ ಆಗ್ತಾ ಇಲ್ಲ, ಪಿಡಿಒ ಚೇಂಜ್ ಮಾಡ್ಬೇಕು. ಪಿಡಿಒ ಸರ್, ಈ ತರ ಪಿಡಿಒ ಗ್ರಾಮ ಪಂಚಾಯತಿ ಬಂದೇ ಇಲ್ಲ. ತುಂಬಾ ಒಳ್ಳೆ ವ್ಯಕ್ತಿ ಸಾರ್ವಜನಿಕರು, ಯಾರೇ ಬಂದು ರೆಸ್ಪಾನ್ಸ್ ಮಾಡ್ತಾರೆ. ಬಿಲ್ ಹಾಕ್ಬೇಕು ಈಗ ಪಿಡಿಒ ಬಗ್ಗೆ ನಾವು ಸಾರ್ವಜನಿಕ ಬಿಲ್ ಹಾಕ್ಬೇಕು. ತುಂಬಾ ಒಳ್ಳೆ ಪಿಡಿಒ ಮತ್ತೆ ಅಧ್ಯಕ್ಷ ಚೆನ್ನಾಗಿ ಕೆಲಸ ಮಾಡ್ತಾರೆ. ಖಂಡಿತ ಅಧ್ಯಕ್ಷ ಬಗ್ಗೆ ಸರ್, ಅವ್ರ ಬಗ್ಗೆ ನಾವು ದೂರ ಹೇಳ್ತಾ ಇಲ್ಲ. ಏನ್ ಮಾಡಿದ್ರೆ ಫ್ರಾಡ್ ಅನ್ನೋದು ಬೇಕಲ್ವಾ? ಸುಮ್ನೆ ನೀನು ಮೀಡಿಯಾಕ್ ಹೋಗೋದು, ಮೀಡಿಯಾ ಸ್ಟೇಟ್ಮೆಂಟ್ ಕೊಡೋದು, ನೈಟ್ ಡ್ರಿಂಕ್ಸ್ ಮಾಡಿದಾಗ ಸದಸ್ಯರುಗಳಿಗೆ ಮಹಿಳೆಯರಿಗೆಲ್ಲ ಫೋನ್ ಪೂರ್ತಿ ನಿಮ್ ಏನ್ ಕಮಿಟಿ ಹಿಂದಿಂದ ಬಂದಿದೆ ಅಷ್ಟು ಮಾಡಿ. ಈ ಹಿಂದೆ ಇದೇ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರ ಮೇಲೆ ಅಧ್ಯಕ್ಷರು, ಅಧ್ಯಕ್ಷರ ಮೇಲೆ ಉಪಾಧ್ಯಕ್ಷರು ಕೂಡ ಒಬ್ಬರ ಮೇಲೊಬ್ಬರು ಕೆಲ ಗೊಂದಲಗಳ ಹೇಳಿಕೆಗಳನ್ನ ನೀಡಿ ಈಗಾಗಲೇ ಹಲವು ಪತ್ರಿಕೆಗಳಲ್ಲಿ ಅದು ಕೂಡ ಪ್ರಸಾರ ಆಗಿತ್ತು. ಆದರೂ ಇದಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತಾಳಕೆರೆ ಪಂಚಾಯಿತಿಯಲ್ಲಿ ಆಗುತ್ತಿರುವಂತಹ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಗೊಂದಲದ ಕಿತ್ತಾಟದ ಮಾಹಿತಿ ತಿಳಿದಿಲ್ಲವೇ? ಇವರ ಸಮಸ್ಯೆಗಳನ್ನ ಬಗೆಹರಿಸಲು ವಿಫಲರಾದ್ರೆ ಎಂಬುದೇ ಇಂದು ಪ್ರಶ್ನೆಯಾಗಿದೆ. ಮಹಿಳಾ ಅಧ್ಯಕ್ಷೆಯ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದು ಎಷ್ಟು ಸರಿ? ನನ್ನ ಅವಧಿಯಲ್ಲಿ ಅಕ್ರಮ ನಡೆದಿರುವ ಬಗ್ಗೆ ಯಾವುದೇ ತನಿಖೆಗೂ ನಾನು ಸದಾ ಸಿದ್ಧನಿದ್ದೇನೆ ಎಂದು ಸದ್ಯ ಅಧ್ಯಕ್ಷೆ ಸರೋಜಮ್ಮ ಹೇಳಿಕೆ ನೀಡಿದ್ದಾರೆ. 5 ಮೇಲ್ಸೇತುವೆ ಕಾಮಗಾರಿಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ತುಮಕೂರಿನಲ್ಲಿ ಬಿಜೆಪಿ ವತಿಯಿಂದ ಬಟವಾಡಿ ಸಮೀಪದ ಬಡ್ಡಿಹಳ್ಳಿ ಗೇಟ್ ಬಳಿ ಪಟಾಕಿ ಸಿಡಿಸಿ ಸಂಭ್ರಮಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಶಾಸಕರು ಮಾತನಾಡಿ, 350 ಕೋಟಿ ರೂಪಾಯಿ ವೆಚ್ಚದಲ್ಲಿ 5 ಮೇಲ್ಸೇತುವೆ ಕಾಮಗಾರಿ ಕೈಗೊಳ್ಳಲಾಗುವುದು. ಕ್ಯಾತ್ಸಂದ್ರ ರೈಲ್ವೆ ನಿಲ್ದಾಣ ಮೈದಾನ ಗೇಟ್, ಬಡ್ಡಿಹಳ್ಳಿ ಗೇಟ್, ಬಟವಾಡಿ, ಹಿರಿಯೂರು, ತುಮಕೂರು, ಮೈಸೂರು ಗೇಟ್ ಫ್ಲೈಓವರ್ ನಿರ್ಮಾಣಕ್ಕೆ ಅನುಮೋದನೆ ನೀಡಿದ್ದು, ಭರ್ಜರಿ ಕೊಡುಗೆ ಕೊಟ್ಟ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ಅಭಿನಂದನೆಗಳು ಮತ್ತು ತುಮಕೂರಿಗರು ಸೋಮಣ್ಣ ಅವರಿಗೆ ಮತ ಚಲಾಯಿಸಿದ್ದು ಬೆಲೆ ಸಿಕ್ಕಂತಾಗಿದೆ ಎಂದರು. ಸುವರ್ಣಾಕ್ಷರದಲ್ಲಿ ಬರೆಯುವಂತಹ ದಿನವಾಗಿದೆ, ಯಾಕೆಂದರೆ ಹಿಂದೆ ಅನೇಕ ವಾಗ್ಮಿಗಳು ಹೇಳಿದಾಗೆ ಹೇಳದೆ ಮಾಡುವವನು ಬಹಳ ಉತ್ತಮವನು ಅಂತ ಹೇಳಿದ್ದಾರೆ. ಅಂಥ ವಿಚಾರದಲ್ಲಿ, ಯಾಕೆಂದರೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಕೇಂದ್ರ ರೈಲ್ವೆ ಸಚಿವರಾಗ್ತೀವಿ ಅಂತ ಅವರು ಊಹಿಸಿರಲಿಲ್ಲ. ಮತ್ತು ಬಂದಂಥ ಕಾಲಘಟ್ಟದಲ್ಲಿ ಅವರು ಏನು ಇವತ್ತು ರೈಲ್ವೆ ಸಚಿವರಾಗಿದ್ದರು, ವಿ ಸೋಮಣ್ಣನವರು ನನ್ನ ಮೊದಲ. ತುಮಕೂರಿನ ಇತಿಹಾಸದಲ್ಲಿ ಇವತ್ತು ಸುವರ್ಣಾಕ್ಷರದಲ್ಲಿ ಬರೆಯುವಂಥ ದಿನ. ಇಡೀ ತುಮಕೂರಿನ ಇತಿಹಾಸದಲ್ಲಿ 3 ಫ್ಲೈಓವರ್ ಒಟ್ಟಿಗೆ ಸ್ಯಾಂಕ್ಷನ್ ಆಗಿದ್ದೇ ಇಲ್ಲ, ಇತಿಹಾಸ ಇಲ್ಲ. ಈ ಎಕ್ಸ್ಪೆಷಲಿ ಈ ಬಡಾವಣೆ ಬಟವಾಡಿ ಬಡಾವಣೆ ತುಂಬ ಜನರಿಗೆ ತೊಂದರೆ ಆಗ್ತದೆ. ಗೋಕುಲ ಬಡಾವಣೆ, ಮಂಜುನಾಥ್ ನಗರ, ಸಿದ್ದರಾಮೇಶ್ವರ ಬಡಾವಣೆ, ನೃಪತುಂಗ ನಗರ, ಇವ್ರಿಗೆಲ್ಲರಿಗೂ ಒಂದು ಸ್ಕೂಲ್ಗೆ ಹೋಗಬೇಕಾಗಲಿ, ಆಫೀಸ್ಗೆ ಹೋಗಬೇಕಾಗಲಿ, ಹಾಸ್ಪಿಟ್ಲಿಗೆ ಹೋಗಬೇಕಾಗಿದೆ, ಅರ್ಧರ್ಧ ಗಂಟೆ ಒಂದೊಂದು ಗಂಟೆ ಕಾಯಬೇಕಾಗಿತ್ತು. ಇದು ಬಹಳ ದಿನದ ಬೇಡಿಕೆ ಇತ್ತು. ಇವತ್ತು ನಮಗೆ ಸೋಮಣ್ಣವರು
ರಾಜ್ಯ ಸರ್ಕಾರದ ಅನುದಾನವನ್ನು ಕಾಯದೆ ಪ್ರತಿಶತ 100% ಅನುದಾನವನ್ನು ಕೇಂದ್ರ ಸರ್ಕಾರದಿಂದಲೇ ಬರೆಸಿ ಇವು ಮೂರು ಫ್ಲೈಓವರ್ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿರೋದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇವೆ. ಅದೇ ರೀತಿ ಕೇಂದ್ರದ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ನಮ್ಮೆಲ್ಲ ನಾಗರಿಕ ಸಮಿತಿ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಕೇಂದ್ರದ ನರೇಂದ್ರ ಮೋದಿ ಅವರ ಕನಸು ಮತ್ತು ದೇವೇಗೌಡ ಅವರ ಒಂದು ಕನಸು ಇವತ್ತು ವಿ ಸೋಮಣ್ಣ ಅವರು ತುಮಕೂರಿನಲ್ಲಿ ಅದನ್ನು ನನಸು ಮಾಡಿದ್ದಾರೆ. 5 ಕಡೆ ಒಟ್ಟಿಗೆ ಮೇಲ್ಸೇತುವೆಯನ್ನು ಮಾಡಿ ರೈಲ್ವೆ ನಮ್ಮ ಇತಿಹಾಸದಲ್ಲೇ ನಿನ್ನೆ 350 ಕೋಟಿ ರಿಲೀಸ್ ಮಾಡಿ ತುಮಕೂರು ಜನತೆಗೆ ಏನು ಮತ ಹಾಕಿದ್ದಾರೆ ಆ ಒಂದೊಂದು ಮತನೂ ಇವತ್ತು ಕೂಡ ಬೆಲೆ ಸಿಕ್ಕಿದೆ ಅಂತ ನಾನಂತೂ ಈ ಟೈಮಲ್ಲಿ ಹೇಳ್ತೀನಿ. ಅದರಲ್ಲೂ ಕೂಡ ಭಾಳಷ್ಟು ಜನ ಸೋಮಣ್ಣವ್ರ ಬಗ್ಗೆ ಭಾಳಷ್ಟು ಏನು ಆಶ್ವಾಸನೆ ಇಟ್ಕೊಂಡಿದ್ರು ಮತ ಹಾಕೋಕ್ಕಿಂತ ಮುಂಚೆ, ಅದನ್ನು ಅವರು ಎಲ್ಲೂ ಕೂಡ ಹೆಚ್ಚು ಕಮ್ಮಿ ಮಾಡದಲ್ಲೇ ಈಗಾಗಲೇ ತುಮಕೂರಿನಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಒಂದು 100 ಕೋಟಿ, ಅದ್ರ ಜೊತೆಗೆ ರಾಯದುರ್ಗದೊಂದು 600 ಕೋಟಿ ರಿಲೀಸ್ ಮಾಡಿ ಈಗ ನಿನ್ನೆ 350 ಕೋಟಿ ಒಂದು ಈ ಮೇಲ್ವೆ ಸೇತುವೆಗೆ ರಿಲೀಸ್ ಮಾಡಿರೋದು ತುಮಕೂರು ಜನತೆಗೆ ಒಂದು ನಾವು ಅಭಿನಂದನೆಯನ್ನು ತಿಳಿಸ್ತೀವಿ. ಇದೇ ರೀತಿ ಜನ ಏನಿಲ್ಲಿ 30 ದಿನದಲ್ಲಿ ನಮ್ಮ ತುಮಕೂರು ನಗರಕ್ಕೆ 350 ಕೋಟಿ ಅನುದಾನವನ್ನು ಕೊಟ್ಟು ನಮಗೆಲ್ಲರಿಗೂ ಅನುಕೂಲ ಮಾಡಿದ ವಿ ಸೋಮಣ್ಣನವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೂ ಶುಭಾಶಯನ್ನು ಕೋರುತ್ತೇನೆ ಎಲ್ಲರ ಪರವಾಗಿ. ಕುಮಾರಸ್ವಾಮಿ. ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವ 187 ಕೋಟಿ ರೂಪಾಯಿ ಅವ್ಯವಹಾರವನ್ನು ಖಂಡಿಸಿ ತಪ್ಪಿಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಜುಲೈ 22ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಾಲ್ಮೀಕಿ ಸ್ವಾಭಿಮಾನ ಸಂಘದಿಂದ ಬೃಹತ್ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಚಳವಳಿ ರಾಜಣ್ಣ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವುದು ಭ್ರಷ್ಟಾಚಾರವಲ್ಲ, ಹಗಲು ದರೋಡೆ. ಮಂತ್ರಿಗಳು, ಅಧಿಕಾರಿಗಳು, ಸರ್ಕಾರ ಸೇರಿ ಬುಡಕಟ್ಟು ಜನರಿಗೆ ಸಿಗಬೇಕಾದ ಸರ್ಕಾರದ ಸವಲತ್ತುಗಳನ್ನು ತಿಂದು ತೇಗಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಸೇರಿದಂತೆ ಎಲ್ಲರ ಪಾತ್ರವಿದ್ದು ಸೂಕ್ತ ತನಿಖೆ ಮೂಲಕ ರಾಜ್ಯದ ಜನರ ಮುಂದೆ ಸತ್ಯ ಹೊರಬರಬೇಕಾಗಿದೆ ಎಂದು ಆಗ್ರಹಿಸಿದರು. ಈ ವೇಳೆ ವಾಲ್ಮೀಕಿ ಯುವ ಸೇನೆಯ ಕುಂದೂರು ಶ್ರೀಧರ್ ಮೂರ್ತಿ, ಮಾದಿಗ ದಂಡೋರದ ಆಟೋ ಶಿವರಾಜು ಸೇರಿದಂತೆ ಹಲವರು ಉಪಸ್ಥಿತರು. ಸೇರ್ಕೊಂಡ್ಬಿಟ್ಟು ಬಡವರ ಬದುಕಿಗೆ ಹಳ್ಳವನ್ನು ತೋಡಿದ್ದಾರೆ, ಮಳೆಯನ್ನು ಹೊಡೆದಿದ್ದಾರೆ, ಇದನ್ನ ಕೆಮಿಸುವಂತ ಯಾವುದೇ ಆಯಾಮನು ಸಹ ಇಲ್ಲ ಅಂತ ಒಂದು ಗೋರುವಾದ ಘನಘೋರವಾದ ತಪ್ಪುಗಳನ್ನ ಈ ಸರ್ಕಾರಗಳು ಮಾಡಿದ್ದಾವೆ. ಈ ಸರ್ಕಾರನು ಸಹ ಇದಕ್ಕೆ ಪಾಲ್ದಾರಿಕೆ ಅಂತಂದೇಳಿ ನಾ ಆರೋಪ ಮಾಡ್ತೇನೆ. ಕಾರಣ ಇಷ್ಟೇ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಈ ಫೈನಾನ್ಸ್ ಮಂತ್ರಿಗಳು ಅವರೂ ಸಹ ಈ ಕಡೆ ಗಮನ ಹರಿಸಬೇಕಾಗಿದೆ. ಈ ಕಡೆ ಗಮನ ಹರಿಸಿರೋದ್ರಿಂದ ಕಳ್ಳರಿಗೆ ಒಂದು ಹೆಬ್ಬಾಗಲಾಗಿ ಬಡವರ ಅನುದಾನವನ್ನು ಸಂಪೂರ್ಣವಾಗಿ ನುಂಗಿದ್ದಾರೆ. 2022, 2023, 2023, 2024 ಎರಡೂ ವರ್ಷದ ಬಜೆಟನ್ನು ಸಹ ಇವತ್ತವರೆಗೂ ಸಹ ಒಂದು ಕ್ರಿಯಾಯೋಜನೆಯನ್ನು ಮಾಡಿಲ್ಲ. ಇವರು ಒಂದು ಕ್ರಿಯಾಯೋಜನೆಯನ್ನು ಮಾಡ್ದಲೇ ಅಂಗೇರಿ ಇಟ್ಕೊಂಡು ಈ 187 ಕೋಟಿಯ ಬೃಹತ್ ಭ್ರಷ್ಟಾಚಾರವನ್ನು ಇವರು ಸರ್ಕಾರ ಮಾಡಿದ್ದಾರೆ. ಆ ಪೂರ್ವಕವಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ತಾವು ಹೆಚ್ಚಿನ ರೀತಿಯಲ್ಲಿ ಈ ಅವಕಾಶ ವಂಚಿತ ಜನ ಸಮುದಾಯದ ಬದುಕಿನ ಮೇಲೆ ಒಂದು ಭಾವನೆಗಳ ಮೇಲೆ, ಒಂದು ಸರ್ಕಾರದ ಮೇಲೆ ಇಟ್ಟಂಥ ಭಾವನೆಗಳ ಮೇಲೆ ಇವರು ಮಾಡಿರೋಂಥ ಒಂದು ದಾಳಿಯನ್ನು ಖಂಡಿಸಿ ನಾವು ಮಾಡುವಂಥ ಹೋರಾಟಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತೀವಿ. ತುಮಕೂರಿನ ಶಿರಾಗೇಟ್ನಲ್ಲಿರುವ ಪ್ರತಿಷ್ಠಿತ ಶ್ರೀದೇವಿ ಮಹಾವಿದ್ಯಾಲಯದಲ್ಲಿ ಶ್ರೀದೇವಿ ಕಾಲೇಜ್ ಆಫ್ ಫಿಸಿಯೋಥೆರಪಿ ವಿಭಾಗದಿಂದ ಆಡಿಟೋರಿಯಂನಲ್ಲಿ ವಿದ್ಯಾರ್ಥಿಗಳಿಗೆ ಜುಲೈ 15ರಂದು ಕಾಲೇಜ್ ಡೇ ಪ್ರಯುಕ್ತ ಅವಿರ್ನ 2024 ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಐಇಪಿಆರ್ ರಾಷ್ಟ್ರೀಯ ಮುಖ್ಯಸ್ಥ ಹಾಗೂ ದೆಹಲಿ ರಾಪ್ ಮತ್ತು ವೆಲ್ನೆಸ್ ಸೆಂಟರ್ನ ನಿರ್ದೇಶಕರಾದ ಡಾಕ್ಟರ್ ರುಚಿ ವರ್ಷಿಣಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ವೇಳೆ ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟ್ನ ಚೇರ್ಮನ್ ಆದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್, ಶ್ರೀಮತಿ ಅಂಬಿಕಾ ಎಂ ಹುಲಿನಾಯ್ಕರ್, ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿಯಾದ ರಮಣ್ ಎಂ ಹುಲಿನಾಯ್ಕರ್, ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟ್ನ ನಿರ್ದೇಶಕರಾದ ಎಂಎಸ್ ಪಾಟೀಲ್, ಡಾಕ್ಟರ್ ಲಾವಣ್ಯ ಹಾಗೂ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. As a sponsor, as a resource person, we are doing multiple activities for the profession. Every day in any part of the country, right from Jammu Kashmir to Kerala, right from Gujarat to Manipur to Nagaland, there is a women's cell which is working for the profession. So kudos to all the women, kudos to all the girls, kudos to all the mothers, all the sisters or boys, to all your girlfriends also. So you can also cheer for them. So basically, this is the girls' power that I want you to understand.
We don't need empowerment. See, there is enough of empowerment, women empowerment being discussed at various platforms. You have all the power within. You just have to realize it. You just have to recognize it. Work hard. There should be no biasness that we are girls, so we should get some benefit or we should get some reservation. We don't ask for any reservation. We work hard and we prove it, and we prove it with our decency, with our dignity, with our dedication. So these are the three D's that all girls should learn, right? So let us talk about second thing that I talk about is physiotherapy is our profession. All the boys who are losing hope, this is for all the physios, right? So physiotherapy, when we talk about womb to tomb, we are working. Our staff here, faculty members, really guided me well. Initially had a little bit of apprehension whether it will be treated. But the way each and every moment and exercise which is, they insisted on, and I followed it to the note what they had given. Yes, it did help. It's only the awareness which is not existing in the society for physiotherapy. That is where we need to come in, initiate the awareness to the people that physiotherapy does help a lot, and it's a science and not just any person can do, like a gym trainer or a yoga trainer. Because scientifically you have studied it for 4 years, which part causes the problem and how you can correct it. This awareness is lagging in our country. Yes, COVID has come as a blessing in disguise to many, many careers, you can say. But physiotherapy was a major, played a major role during the COVID times. ವಾಲ್ಮೀಕಿ ನಿಗಮದ ಹಗರಣ ಸಂಬಂಧ ಚುರುಕಿನ ತನಿಖೆ ನಡೆಸುತ್ತಿರುವ ಎಸ್ಐಟಿಗೆ ಇದುವರೆಗೂ 12 ಮಂದಿ ಸೆರೆಸಿಕ್ಕಿದ್ದಾರೆ. ಪ್ರಕರಣ ಬೆಳಕಿಗೆ ಬಂದ ಮೇಲೆ ಬಳ್ಳಾರಿ ಹೈದರಾಬಾದ್ ಜೊತೆಗೆ ತುಮಕೂರಿನವರೆಗೂ ಹಣ ವರ್ಗಾವಣೆಯಾಗಿರುವ ಶಂಕೆ ವ್ಯಕ್ತವಾಗುತ್ತಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಕಿರಣ್ ಕಾರ್ತಿಕ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ತುಮಕೂರು ಜಿಲ್ಲೆಯ ನಿಗಮ ವ್ಯವಸ್ಥಾಪಕರಾದ ಶ್ರೀಧರ್ ಅವರೊಟ್ಟಿಗೆ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ ಬನ್ನಿ. ಎಸ್, ನಮಸ್ಕಾರ ವೀಕ್ಷಕರೇ. ರಾಜ್ಯ ವಾಲ್ಮೀಕಿ ನಿಗಮದ ಒಂದು ಹಗರಣ ಬಹಳಷ್ಟು ಸದ್ದು ಮಾಡ್ತಾರುವಂಥದ್ದು. ಇಡೀ ದೇಶದಾದ್ಯಂತ ಸುಮಾರು 187 ಕೋಟಿ ಹಗರಣ ಆಗಿರುವಂಥದ್ದು. ಯಾರಿಗೆ ಎಲ್ಲಿ ಹೋಗಿದೆ, ಯಾರ್ಯಾರೆಲ್ಲ ಈಗ ಒಟ್ಟು 12 ಮಂದಿ ಇದರಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ಎಸ್, ಅದರಲ್ಲಿ ಮುಖ್ಯವಾಗಿ ಹೇಳೋದಾದರೆ ಈ ಒಂದು 187 ಕೋಟಿಯಲ್ಲಿ ಭಾಗ ಮಾಡಿಕೊಂಡು ಒಟ್ಟು ಎಲ್ಲೆಲ್ಲೆಲ್ಲ ಹಣ ವರ್ಗಾವಣೆ ಆಗಿದೆ, ಎಲ್ಲೆಲ್ಲೆಲ್ಲ ಓಡಾಡಿದೆ ಅಂದರೆ ಅದರಲ್ಲಿ ತುಮಕೂರಿನ ಹೆಸರು ಸಹ ಕೇಳಿ ಬರ್ತಾ ಇದೆ. ಹಾಗಾದರೆ ತುಮಕೂರಿನಲ್ಲಿರುವ ವಾಲ್ಮೀಕಿ ನಿಗಮದ ಸಂಘಕ್ಕೂ ಸಹ ಈ ಒಂದು ಹಣ ವರ್ಗಾವಣೆ ಆಗಿದೆಯಾ? ಬನ್ನಿ, ಇದ್ರ ಬಗ್ಗೆ ನಾವು ಮಾತಾಡ್ಸ್ಲಿಕ್ಕೆ ಈಗ ನಮ್ಮೊಟ್ಟಿಗಿದ್ದಾರೆ ಶ್ರೀಧರ್ ಅವರು, ಇಲ್ಲಿ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಆಗಿರ್ತಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ನಮಸ್ಕಾರ. ಇದು ನಿಜವಾಗ್ಲೂ ನೀವು ಒಪ್ಕೊಳ್ತೀರಾ, ಹಾಗಾದ್ರೆ ತುಮಕೂರಿನಲ್ಲಿ ನಿಮ್ಮ ನಿಗಮಕ್ಕೂ ಸಹ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ, ಅಲ್ಲಿಂದ ಇಲ್ಲಿಗೆ ವರ್ಗಾವಣೆ ಆಗಿದೆಯಾ ಕೋಟಿಗಟ್ಟಲೆ ಹಣ? ನಮ್ಮ ತುಮಕೂರು ಜಿಲ್ಲೆಗೆ ಇದುವರೆಗೂ ಯಾವುದು ಆ ರೀತಿ ಅನುದಾನ ವರ್ಗಾವಣೆ ಆಗಿಲ್ಲ, ಯಾವ ಖಾತೆಗೂ ಅನುದಾನ ವರ್ಗಾವಣೆ ಆಗಿಲ್ಲ ಸರ್. ಜನರ ಮನಸ್ಸಲ್ಲಿ ಅದು ಸರ್, ಅದು ತಪ್ಪು. ಅದು ಜನರ ಮನಸ್ಸಲ್ಲಿ ಏನಾಗಿದೆ ಅಂದರೆ ಅದು ತಪ್ಪು ಕಲ್ಪನೆ ಇದಾಗಿದೆ. ನಿಗಮ ಅಂತಂದಾಗ ಎಲ್ಲ ನಿಗಮಕ್ಕೂ ಅದು ಇದಾಗಿರಲ್ಲ. ಸೊ ಅದು ಆ ತಪ್ಪು ಕಲ್ಪನೆಯನ್ನು ಅವರು ಹೋಗಲಾಡಿಸ್ಕೋಬೇಕು. ಈಗ ಸಚಿವ ನಾಗೇಂದ್ರ ಅವರು, ಅವರು ಯಾರು ಸಹ ಜನನೂ ಸಹ ಇದನ್ನ ಊಹೆ ಸಹ ಮಾಡ್ಕೊಂಡಿರಲಿಲ್ಲ ಈ ರೀತಿಯಾಗಿ ಒಂದು ದೊಡ್ಡ ಹಗರಣ ಹೊರಗೆ ಬರ್ತದೆ, ಸಿಗಾಕೊಳ್ತೀವಿ ಅಂತ. ಆದರೆ ಇಲ್ಲಿ ಸಚಿವ ನಾಗೇಂದ್ರ ಅವರು ಸಹ ಇದರಲ್ಲಿ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ? ಸರ್, ಅದು ನಮಗೆ ಅದು ಗೊತ್ತಾಗಲ್ಲ ಸರ್. ಅದೇನಾದ್ರೂ ಮೇಲ್ಮಟ್ಟದಲ್ಲಿ ನೀವು ಇದು ಮಾಡ್ಕೋಬೇಕು, ನಮ್ಮ ಗಮನದಲ್ಲಿ ಅದಿಲ್ಲ ಸರ್. ಅದು ಓಕೆ. ಹಾಗಾದರೆ ಸರ್, ಈ ಒಂದು ವಾಲ್ಮೀಕಿ ನಿಗಮಕ್ಕೆ ಪ್ರತಿ ವರ್ಷ ಒಂದು ಏನೆಲ್ಲ ಈ ಒಂದು ನಿಗಮದಿಂದ ಎಷ್ಟು ಪರಿಶಿಷ್ಟ ಪಂಗಡಗಳಿಗೆ ಯಾವ ರೀತಿಯಾಗಿ ಈ ಒಂದು ಹಣ ಬರ್ತಾ ಇರ್ತದೆ, ಮತ್ತು ವರ್ಷಕ್ಕೆ ಇಷ್ಟು ಅಂತ ಬಂದಂಥ ಹಣ ಎಷ್ಟರ ಮಟ್ಟಿಗೆ ಅದು ಲೋಕಾರ್ಪಣೆಗೊಳ್ತಿದೆ ಅಂತ? ಸರ್, ಅದು ಇಷ್ಟು ಅಂತ ಅಮೌಂಟ್ ಬರಲ್ಲ, ಟಾರ್ಗೆಟ್ ಕೊಡ್ತಾರೆ ಹೆಡ್ ಆಫೀಸಿಂದ, ಇಷ್ಟು ತಾಲೂಕಿಗೆ ಇಷ್ಟು ಫಲಾನುಭವಿ ಇಂಥ ಸ್ಕೀಮ್ಗೆ ಇಷ್ಟು ಅಂತ ಇರುತ್ತೆ. ಅದು ಆಯ್ಕೆ ಸಮಿತಿ ಅಧ್ಯಕ್ಷರು ಎಮ್ ಎಲ್ ಎ ಅವರು ಇರ್ತಾರೆ, ಅದು ಎಮ್ ಎಲ್ ಎ ಅವರು ಸೆಲೆಕ್ಷನ್ ಮಾಡಿಕೊಡ್ತಾರೆ. ಅದು ಸಂಬಂಧಪಟ್ಟಂತೆ ಆಯ್ಕೆ ಪಟ್ಟಿ ಸಹ ಅನುಗುಣವಾಗಿ ಅನುದಾನ ಬಿಡುಗಡೆ ಆಗೋದು ಬಿಟ್ಟರೆ ಹೆಚ್ಚುವರಿಯಾಗಿ ಯಾವುದು ಅನುದಾನ ಬಿಡುಗಡೆ ಆಗಲ್ಲ. ಓಕೆ. ಈ ಒಂದು ಪರಿಶಿಷ್ಟ ನಿಗಮಗಳಿಗೆ ಅಂತ ಹೇಳ್ಬಿಟ್ಟು ಪ್ರತಿ ಬಾರಿ ಹೊಸ ಸರ್ಕಾರ ಬಂದಾಗ ಹೊಸ ಹೊಸ ಅನುದಾನಗಳನ್ನ ಬಿಡುಗಡೆ ಮಾಡ್ತಾ ಇರ್ತಾರೆ. ಈ ಹಣ ಸಹ ಪ್ರತಿ ಬಾರಿ ಈ ನೀವು ಇಲ್ಲಿ ರಾಜ್ಯ ಮಹರ್ಷಿ ವಾಲ್ಮೀಕಿ ನಿಗಮ ಏನಿದೆ ಅಲ್ಲಿಗೆ ನೀವು ರಿಕ್ವೆಸ್ಟ್ ಮಾಡಬೇಕಾ, ಇಲ್ಲ ಅದು ತನ್ನಾಗೆ ತಾನೇ ಪ್ರತಿ ತಿಂಗಳಿರ್ಬೋದು ಇಲ್ಲ ಪ್ರತಿ ವರ್ಷಕ್ಕಿರ್ಬೋದು ಏನಾದರೂ ಒಂದು ಹೊಸ ಯೋಜನೆಗಳಿಗೆ ಅಮೌಂಟ್ ಬರ್ತಾ ಇರುತ್ತಾ?
ಯೋಜನೆ ಎಲ್ಲ ಜಿಲ್ಲೆಗೂ ಅದು ಅನುಸರಿಸುತ್ತೆ ಸರ್. ಈಗಿರುವಂತಹ ಸಹಕಾರಿ ಸಚಿವರು ಅವರು ಸಹ ವಾಲ್ಮೀಕಿ ಒಂದು ಪತ್ತಿನ ಸಹಕಾರ ಸಂಘದ ಒಂದು ಅಧ್ಯಕ್ಷರಾಗಿರ್ತಾರೆ, ಈಗ ಅವ್ರ ಬಗ್ಗೆ ಅವರು ಇದಕ್ಕೆ ಯಾವ ರೀತಿಯಾಗಿ ನಿಮಗೆ ಪ್ರತಿಕ್ರಿಯಿಸಿದ್ದಾರೆ? ಸರ್, ಸ್ಕೀಮ್ ಇಂಪ್ಲಿಮೆಂಟಲ್ಲಿ ಯಾವುದೇ ರೀತಿ ಕಾಂಪ್ರೂವ್ ಏನಿಲ್ಲ ಸರ್ ಅದರಲ್ಲಿ. ಅದು ಸ್ಕೀಮ್ ಏನಿದೆ, ಫಲಾನುಭವಿಗಳದ್ದು ಏನು ಆಯ್ಕೆ ಇದೆ, ಅದ್ರ ಪ್ರಕಾರ ನೀವು ಮಾಡಿ ಅಂತ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಅದು ಎಮ್ ಎಲ್ ಎವರ ಅಧ್ಯಕ್ಷತೆ ಇರೋದ್ರಿಂದ ಅವರು ನಾವು ಏನು ಆಯ್ಕೆ ಮಾಡಲ್ಲ, ಎಮ್ ಎಲ್ ಎವರೇ ಸ್ವತಃ ಅವರೇ ಫಲಾನುಭವಿಗಳನ್ನ ಆಯ್ಕೆ ಮಾಡಿಕೊಡ್ತಾರೆ. ಅದ್ರ ಪ್ರಕಾರ ದಾಖಲಾತಿ ಕಲೆಕ್ಟ್ ಮಾಡಿ ನಮ್ಮ ತಾಲೂಕು ಆಡಳಿತಾಧಿಕಾರಿ ಅಭಿವೃದ್ಧಿ ಅಧಿಕಾರಿ ಏನಿರ್ತಾರೆ ಸ್ಥಳ ಮಾಜರು ಮಾಡ್ತಾರೆ, ಅದ್ರ ಪ್ರಕಾರ ಏನಿದೆ ಕ್ರಮ ವಹಿಸ್ತೀವಿ ಸರ್. ಈಗ ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡಗಳಿಗೆ ಯಾವ ರೀತಿಯಾಗಿ ಹಣ ವರ್ಗಾವಣೆ ಆಗ್ತಾ ಇದೆ, ಅಂದರೆ ಜನರಿಗೆ ಯಾವ ಯಾವ ಒಂದು ಸೌಕರ್ಯಗಳು, ಯಾವ ಯಾವ ಒಂದು ಯೋಜನೆಗಳ ಮೂಲಕ ಜನರಿಗೆ ಹಣ ಮುಟ್ತಾ ಇದೆ? ಸರ್, ನಮಗೆ ನೇರ ಸಾಲ ಇದೆ, ಆಮೇಲೆ ಲ್ಯಾಂಡ್ ಪರ್ಚೇಸ್ ಸ್ಕೀಮಲ್ಲಿದೆ, ಆಮೇಲೆ 200,000 ಸ್ಕೀಮ್ ಇದೆ, ಐರಾವತ ಸ್ಕೀಮ್ ಇದೆ. ಸೊ ಈ ಸ್ಕೀಮ್ಗಳಲ್ಲಿ ಏನಿದೆ, ಸೊ ಅದು ಟೂ ವೀಲರ್ ವೆಹಿಕಲ್ದು ಇದೆ. ಸೊ ಅದರಲ್ಲಿ ಏನಿದೆ, ಫಲಾನುಭವಿಗಳನ್ನ ನಾವ್ಯಾರು ಆಯ್ಕೆ ಮಾಡಲ್ಲ, ಸಂಬಂಧಪಟ್ಟ ಎಮ್ ಎಲ್ ಎ ಅವರೇ ಆಯ್ಕೆ ಮಾಡೋದು. ಸೊ ಅವ್ರೇನು ಆಯ್ಕೆ ಮಾಡಿಕೊಟ್ಟಿರ್ತಾರೆ ಅದರಂತೆ ನಾವು ಕ್ರಮ ವಹಿಸ್ತೀವಿ. ಅದ್ರ ಜೊತೆಗೆ ಟಾರ್ಗೆಟ್ ಏನು ಕೊಟ್ಟಿರ್ತಾರೆ ನಮ್ಮ ಕೇಂದ್ರ ಕಚೇರಿಯಿಂದ, ಟಾರ್ಗೆಟ್ ಏನು ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಾವು ಕ್ರಮ ವಹಿಸ್ತೀವಿ. ನಿವೇಶನಗಳು ಅಂದರೆ ಅರ್ಜಿ ಹಾಕಿ ಆನ್ಲೈನಲ್ಲಿ ಅರ್ಜಿ ಹಾಕಿರ್ತಾರೆ. ಸೊ ಅದು ಡಿ ಸಿ ಕಮಿಟಿ ಇರುತ್ತೆ, ಡಿ ಸಿ ಕಮಿಟಿನಲ್ಲಿ ಅದು ಸೆಲೆಕ್ಷನ್ ಆಗಿ ಪ್ರೈಸು ನಿಗದಿ ಆದ ನಂತರದಲ್ಲಿ ಆ ಪ್ರೊಸೀಡಿಂಗ್ ನಾವೇನು ಮಾಡ್ತೀವಿ, ಕೇಂದ್ರ ಕಚೇರಿಗೆ ಕಳಿಸ್ತೀವಿ ಅನುದಾನ ಬಿಡುಗಡೆ ಮಾಡಿ. ಅಲ್ಲಿ ಬಿಡುಗಡೆ ಆದ ನಂತರದಲ್ಲಿ ನಾವು ಖರೀದಿ ಮಾಡಿ ಫಲಾನುಭವಿಗಳಿಗೆ ಕೊಡ್ತೀವಿ ಸರ್. ಸರ್, ಹಾಗಾದರೆ ಈಗ ಮಾಹಿತಿಗಳು ಏನು ಒಂದು ಇಡಿ ಜಾರಿ ನಿರ್ದೇಶನಾಲಯ ಒಂದು ಹೇಳೋ ಪ್ರಕಾರ ಒಟ್ಟು ಈಗ ತುಮಕೂರಿನಲ್ಲೂ ಸಹ ಹಣ ವರ್ಗಾವಣೆ ಆಗಿದೆ ವಾಲ್ಮೀಕಿ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ. ಹಾಗಾದರೆ ಈ ಹಣ ವರ್ಗಾವಣೆ ಆಗಿರೋದು ತುಮಕೂರಿನಲ್ಲಾದರೆ ಎಲ್ಲಿಗೆ ಹೋಗಿದೆ, ಹಾಗಾದರೆ ಯಾರಿಗೆ ವರ್ಗಾವಣೆ ಆಗಿದೆ? ಸರ್, ಅದು ನಮಗೆ ಗೊತ್ತಿಲ್ಲ ಸರ್, ಅದು ನಮಗೆ ಗೊತ್ತಾಗೋದಿಲ್ಲ. ಅದು ನಮ್ಮ ಏನು ನಮ್ಮ ರೆಗ್ಯುಲರ್ ಖಾತೆಗಳಿರುತ್ತೆ ಅದಕ್ಕೆ ಅನುದಾನ ಬಂದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಅನುದಾನ ಬಂದಿದೆ ಅಂತ. ಅದಕ್ಕೆ ಬಂದಿಲ್ಲ ಅಂದರೆ ನಮಗೆ ಗೊತ್ತಾಗಲ್ಲ ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿನ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾದಂತಹ ಶ್ರೀಧರ್ ಸರ್, ಡಿಸ್ಟ್ರಿಕ್ಟ್ ಮ್ಯಾನೇಜರ್, ಈಗ ಮಾತನಾಡಿದ್ರು. ಯಾವುದೇ ರೀತಿಯಾದಂತಹ ಜನಗಳಿಗೆ ಒಂದು ಏನು ಒಂದು ತಪ್ಪು ಕಲ್ಪನೆ ಹೋಗಿದೆ, ಈ ಬಾರಿ ವಾಲ್ಮೀಕಿ ನಿಗಮದ ಜಿಲ್ಲೆಯಲ್ಲಿಯೂ ಸಹ ಇವರಿಗೆ ಹಣ ವರ್ಗಾವಣೆ ಆಗಿರುವಂಥದ್ದು ಸುಳ್ಳು, ಇಲ್ಲಿಗೆ ಯಾವುದೇ ರೀತಿಯ ಹಣ ಬಂದಿಲ್ಲ, ಬಂದಿದ್ರೆ ವೈಯಕ್ತಿಕವಾಗಿ ಬೇರೊಂದು ಅಕೌಂಟ್ಗಳಿಗೆ ಈ ಒಂದು ಹಣ ವರ್ಗಾವಣೆ ಆಗಿದೆ ಅಷ್ಟೇ ಅಂತ ಹೇಳಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಎಸ್, ಕ್ಯಾಮ್ರಾ ಪರ್ಸನ್ ಚೇತು ಜೊತೆ ನಾನು ಕಿರಣ್ ಕಾರ್ತಿಕ್. ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನ ಪತ್ತೆ ಹಚ್ಚಿ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸುವ ಕಾರ್ಯವನ್ನ ಕೈಗೆತ್ತಿಕೊಂಡಿದ್ದು, ಇನ್ನು ತಾಲೂಕಿನಲ್ಲಿ ಜುಲೈ 15 ರಿಂದ 20 ರವರೆಗೂ ಈ ಆಂದೋಲನ ನಡೆಸಲಾಗಿದೆ. ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ದೊಡ್ಡ ಸಿದ್ದಯ್ಯ ಅವರೊಂದಿಗೆ ಜಂಟಿಯಾಗಿ ಮಾಧ್ಯಮದವರೊಂದಿಗೆ ಮಾಹಿತಿ ನೀಡಿದರು. ತುರುವೇಕೆರೆ ತಾಲೂಕಿನ ತಾಳಕೆರೆಯ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪಿಬಿ ವಿನೋದ್ ಅವರು ಅದೇ ಪಂಚಾಯಿತಿ ಅಧ್ಯಕ್ಷೆ ಸರೋಜಮ್ಮ ಅವರಿಗೆ ರಾತ್ರಿಯ ವೇಳೆ ದೂರವಾಣಿ ಕರೆ ಮಾಡಿ ಕುಡಿದ ಮತ್ತಿನಲ್ಲಿ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾ ನಿನ್ನ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಎಂದು ಅಧ್ಯಕ್ಷೆ ಸರೋಜಮ್ಮ ಅವರು ನೇರ ಆರೋಪ ಮಾಡಿದ್ದಾರೆ. ತಾವು ಗಮನಿಸಿದ ರೀತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಸಿಬಿಐ ಅಂತಂದು ಮಕ್ಕಳಿದೆ. ಈಗಾಗಲೇ ನನ್ನಲ್ಲಿ ಅಲೆಮರಿ ಕುಟುಂಬದ ಭೇಟಿಗೆ ರಾಯಕೊಪ್ಪಳ ದೇವರಕ್ಕೆ ನಾನು ಭೇಟಿ ಮಾಡಿ ಅಷ್ಟು ಮಕ್ಕಳನ್ನ ಕರೆದುಕೊಂಡು ಕಳಂಗುಡಿ ಶಾಲೆಗೆ ನಾನು ಸೇರ್ಪಡೆಯನ್ನು ಮಾಡಿದ್ದೀನಿ. ಇನ್ನೂ ಕಷ್ಟ ಇದ್ದ ಮಕ್ಕಳು ಅಂತಂದರೆ ಅಂಥ ಮಕ್ಕಳಿಗೆ ಜಿಲ್ಲೆಯಲ್ಲಿ ನಮಗೆ ಬಾಲಮಂದಿರಗಳಿದ್ದಾವೆ, ಬಾಲಮಂದಿರಗಳು ನಮ್ಮ ಮಕ್ಕಳನ್ನ ಸೇರ್ಪಡೆಯನ್ನು ಮಾಡ್ತೀವಿ. ನಮ್ಮ ಉದ್ದೇಶ ಅಂದರೆ ಅವೇರ್ನೆಸ್ ಕೊಡಿಸ್ತಕ್ಕಂಥದ್ದು ಪೋಷಕರಲ್ಲಿ. ಎರಡನೇ ಯಾವ ಮಗು 6 ರಿಂದ 14 ವಯಸ್ಸಿನ ಮಗು ಈಗ 16 ವಯಸ್ಸಿನ ಮಗು ಶಾಲೆಯನ್ನು ಬಿಡಬಾರದು ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ಮನೆಯನ್ನು ಸರ್ವೆ ಮಾಡಿ ಅವನ್ನ ಮೇನ್ ಸ್ಟ್ರೀಮ್ಗೆ ನಾವು ಮಾಡ್ತಾ ಇದ್ದೀವಿ. ಈಗ ಸರ್ವೆ ಮಾಡ್ತೀವಿ, ಉಳಿಕೆ ಇದ್ದಂಥ ಮಕ್ಕಳನ್ನ ಪಟ್ಟಿ ಮಾಡಿ ಪ್ರತಿಯೊಬ್ಬರು CFP, BFP, ECOಗಳಿಗೆ ಹೆಚ್ಚಾಗಿ ಟಾರ್ಗೆಟ್ ಅನ್ನು ಕೊಟ್ಟು ಪ್ರತಿ ಮಗುವನ್ನು ಸಹ ಶಾಲೆಗೆ ಮೇನ್ ಸ್ಟ್ರೀಮ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈಗ ಸಾಧ್ಯ 99.9% ನಾವು ಈಗಾಗಲೇ ಮೇನ್ ಸ್ಟ್ರೀಮ್ ಅನ್ನು ಮಾಡಿದ್ದೀವಿ. ನಮ್ಮ ತಕ್ಕಲ್ಲಿ 24,000 ಮಕ್ಕಳಿದ್ದಾರೆ. ಕಳೆದ ವರ್ಷ ನಮಗೆ ಸಿಕ್ಕಂತ ಕೇವಲ 13 ಮಕ್ಕಳು ಮಾತ್ರ. ಈ ಹಿಂದೆ ಇದೇ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರ ಮೇಲೆ ಅಧ್ಯಕ್ಷರು, ಅಧ್ಯಕ್ಷರ ಮೇಲೆ ಉಪಾಧ್ಯಕ್ಷರು ಕೂಡ ಒಬ್ಬರ ಮೇಲೊಬ್ಬರು ಕೆಲ ಗೊಂದಲಗಳ ಹೇಳಿಕೆಗಳನ್ನ ನೀಡಿ ಈಗಾಗಲೇ ಈಗ ಹಲವು ಪತ್ರಿಕೆಗಳಲ್ಲಿ ಅದು ಕೂಡ ಪ್ರಸಾರ ಆಗಿತ್ತು. ಆದರೂ ಇದಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತಾಳ್ಕೆರೆ ಪಂಚಾಯಿತಿಯಲ್ಲಿ ಆಗುತ್ತಿರುವಂತಹ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಗೊಂದಲದ ಕಿತ್ತಾಟದ ಮಾಹಿತಿ ತಿಳಿದಿಲ್ಲವೇ? ಇವರ ಸಮಸ್ಯೆಗಳನ್ನ ಬಗೆಹರಿಸಲು ವಿಫಲರಾದ್ರೆ ಎಂಬುದೇ ಇಂದು ಪ್ರಶ್ನೆಯಾಗಿದೆ. ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಫಲವಾಗಿ ಪ್ರತಿ ಮನೆ ಮನೆಯಲ್ಲೂ 300 ಮನೆಗಿಂತ ಹೊರಗುಳಿದ ಫಲಾನುಭವಿಗಳನ್ನು ವಿದ್ಯಾರ್ಥಿಗಳನ್ನು ಪತ್ತೆ ಹಚ್ಚುವ ಕಾರ್ಯವನ್ನು ನಾವು ಸರ್ವೆ ಕಾರ್ಯ ಮುಖ್ಯಯಂತ್ರ ಮಾಡ್ತೀವಿ. ಇದ್ರ ಜೊತೆಯಲ್ಲಿ ಫ್ಯಾಕ್ಟ್ರಿ ಇರ್ಬೋದು, ಅಂಗಡಿ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಹಂಗೆ ಹಲವು
ಕಡೆ ಹೊರಗುಳಿದ ಮಕ್ಕಳನ್ನು ಸಮೀಕ್ಷೆ ಪ್ರಕಾರ ನಾವು ಪತ್ತೆ ಹಚ್ಚ ಕಾರ್ಯವನ್ನು ನಾವು ನಮ್ಮ ಶಿಕ್ಷಣಾಧಿಕಾರಿಗಳ ಇಲಾಖೆ ಆಡಳಿತ ಇಲಾಖೆ ಎಲ್ಲರೂ ಸಹಯೋಗದೊಂದಿಗೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು 15-30 ಬಗ್ಗೆ ಪತ್ತೆ ಹಚ್ಚುವ ಕಾರ್ಯವನ್ನು ಮಾಡ್ತೀವಿ. ಸರಿ, ಇದು ಉದ್ದೇಶ ಇದು ಇದರ ಉದ್ದೇಶ ಹೈಕೋರ್ಟ್ನ ಒಂದು ಆದೇಶ ಇದೆ. ಹೈಕೋರ್ಟ್ ಆದೇಶದ ಅನ್ವಯ ನಾವು ಸರ್ಕಾರದ ಆದೇಶದ ಅನ್ವಯ ನಾವು ಮಾಡ್ತಾ ಇದ್ದೀವಿ. ಸರಿ, ಈಗ ಮುಂಚೆ ಸಾಕ್ಷರತೆ ಅಂತ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ರು, ಸಾಕ್ಷರತೆ ಎಲ್ಲರಿಗೂ ಗೊತ್ತಿತ್ತು. ಜೊತೆಗೆ ಇವಾಗ ಹೊರಗುಳಿಯ ಮಕ್ಕಳು ತುಂಬ ಕಡಿಮೆ ಇದ್ದಾರೆ. ಬಟ್ ಏನು ಸಮಸ್ಯೆ ಆಗಿದೆ ಅಂದರೆ, ಈ ಬೀದಿ ಬದಿ ವ್ಯಾಪಾರ ಮಾಡೋಂಥವ್ರು ಅಥವಾ ಇದು ಚಿಂದಿಯಾಯ ಅಂಥವ್ರು ಅಥವಾ ಅಲೆಮಾರಿಗಳು ಇಲ್ಲ ಇಲ್ಲಿಂದ ಬಂದು ಸೇರ್ಕೊಂಡಿರ ಅಂಥ ಮಕ್ಕಳು ಜಾಸ್ತಿ ಇದ್ದಾವೆ. ಅಂಥವ್ಕೆ ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದೀರ ಸರ್? ಮನೆ ಮನೆ ಸಮೀಕ್ಷೆನ ಒಂದು ಟೀಮ್ ಮಾಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ಕೊಟ್ಟು ಅದಕ್ಕೊಂದು ಟೀಮ್ ಮಾಡಿ ಮನೆ ಮನೆಗೂ ಹೋಗಿ ಎಂಟ್ರಿ ಮಾಡಿ ಮನೆ ಮನೆಗೂ. ಮಹಿಳಾ ಅಧ್ಯಕ್ಷೆಯ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದು ಎಷ್ಟು ಸರಿ? ನನ್ನ ಅವಧಿಯಲ್ಲಿ ಅಕ್ರಮ ನಡೆದಿರುವ ಬಗ್ಗೆ ಯಾವುದೇ ತನಿಖೆಗೂ ನಾನು ಸದಾ ಸಿದ್ಧನಿದ್ದೇನೆ ಎಂದು ಸದ್ಯ ಅಧ್ಯಕ್ಷೆ ಸರೋಜಮ್ಮ ಹೇಳಿಕೆ ನೀಡಿದ್ದಾರೆ. ಗೌರಿಬಿದನೂರು ತಾಲೂಕಿನ ಅಲ್ಲಿಪುರದ ಕೆಂಕೆರೆ ರಸ್ತೆ ಸರಿಪಡಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರಿಗೆ ಮನವಿ ಪತ್ರ ಸಲ್ಲಿಸಿದರು. ಕಳೆದ 30 ವರ್ಷಗಳಿಂದ ಅಲಿಪುರದಿಂದ ಕೆಂಕೆರೆ ಕ್ರಾಸ್ವರೆಗೆ ಸಂಪರ್ಕಿಸುವ ಗ್ರಾಮಗಳಿಗೆ ಸರಿಯಾದ ರಸ್ತೆ ಇಲ್ಲದೆ ಸಾರ್ವಜನಿಕರು ಮತ್ತು ರೈತರು ಪರದಾಡುವಂತಾಗಿದೆ. ಈಗ ಮಳೆಗಾಲ ಆರಂಭವಾಗಿದ್ದು ಮಕ್ಕಳು, ವಯೋವೃದ್ಧರು ಶಾಲೆ, ಆಸ್ಪತ್ರೆಗೆ ಹೋಗಲು ಮತ್ತು ಸಾರ್ವಜನಿಕರು ತುರ್ತು ಕೆಲಸಗಳ ನಿಮಿತ್ತ ನಗರಕ್ಕೆ ತೆರಳಲು ಅನಿವಾರ್ಯವಾಗಿದ್ದು ಈ ರಸ್ತೆಯಲ್ಲಿ ತೆರಳಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಕೂಡಲೇ ಲೋಕೋಪಯೋಗಿ ಇಲಾಖೆಯವರು ತ್ವರಿತವಾಗಿ ರಸ್ತೆ ನಿರ್ಮಾಣ ಮಾಡಿಕೊಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಕಾಮಗನಹಳ್ಳಿಯ ಮಂಜುನಾಥ್ ರೆಡ್ಡಿ ಎಚ್ಚರಿಕೆ ನೀಡಿದರು. ಅವರಿಗೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ, ಲೋಕೋಪಯೋಗಿ ಇಲಾಖೆ, ಒಳನಾಡು ಸಾರಿಗೆ ಇಲಾಖೆ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಮಾನ್ಯರ ವಿಷಯ, ಅಲ್ಲಿಪುರ ಗ್ರಾಮದಿಂದ ಕೆಂಕರೆ ಗ್ರಾಮದ ಕ್ರಾಸ್ವರೆಗೂ ರಸ್ತೆ ಸರಿಪಡಿಸುವ ಬಗ್ಗೆ ಈ ಮೇಲ್ಕಂಡ ಸಂಬಂಧಿಸಿದಂತೆ ಅಲ್ಲಿಪುರ, ಸೀಗಲಹಳ್ಳಿ, ಗುಲ್ಮರ್ಗು, ಕಾಮಗನಹಳ್ಳಿ, ಕೊಂಡಾಪುರ, ಗೆದ್ರೆ, ಸಿಂಗಾನಹಳ್ಳಿ ಮತ್ತು ಕೆಂಕರೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಹೋಗುವ ರಸ್ತೆ ಸುಮಾರು 30 ವರ್ಷಗಳಿಂದ ಹಾಳಾಗಿದ್ದು ಹಲವು ಬಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ನೀಡಿದರೂ ಇದುವರೆಗೂ ರಸ್ತೆ ದುರಸ್ತಿ ಮಾಡದೇ ಇರುವುದು ನಮ್ಮ ಗ್ರಾಮಗಳಿಗೆ ತುಂಬ ಅನಾನುಕೂಲವಾಗಿರುತ್ತದೆ. ಇದೇ ರಸ್ತೆಯಲ್ಲಿ ಶಾಲಾ ಮಕ್ಕಳು, ರೈತರು, ವೃದ್ಧರು ದಿನನಿತ್ಯದ ಕೆಲಸಗಳ ನಿಮಿತ್ತ ಗೌರಿಬಿದನೂರು ನಗರಕ್ಕೆ ಬಂದು ಹೋಗುವುದಕ್ಕೆ ತೊಂದರೆಯಾಗಿ ಕಷ್ಟಕಾಲ ದೂಡುವ ದುಸ್ಥಿತಿ ನಮ್ಮ ಗ್ರಾಮಗಳ ಮನೆಯಲ್ಲಿ ಆಗಿದೆ. ಕೆಲವೊಂದು ವೇಳೆ ಅಸುಗುಸು ಮಕ್ಕಳು ಮತ್ತು ವಯೋವೃದ್ಧರು ಅನಾರೋಗ್ಯ ಪೀಡಿತರಾದಾಗ ನಗರದ ಆಸ್ಪತ್ರೆಗೆ ಧಾವಿಸಲು ರಸ್ತೆ ಸರಿಯಿಲ್ಲದ ಕಾರಣ ಹಲವು ಸಂದರ್ಭ ಭಾರಿ ಅಪಘಾತಗಳು ಸಂಭವಿಸಿರುತ್ತದೆ ಮತ್ತು ತುರ್ತು ಆರೋಗ್ಯ ಸಮಸ್ಯೆಗಳಿಂದ ಗ್ರಾಮಸ್ಥರು ನರಕ ಯಾತನೆ ಪಟ್ಟಿರುತ್ತಾರೆ. ವಾಹನಗಳಲ್ಲಿ ದಿನನಿತ್ಯ ಕೆಲಸಕ್ಕೆ ತೆರಳುವ ಜನರು ಪರಿಸ್ಥಿತಿ ಹೇಳುತ್ತಿರದು. ಈ ಮೂಲಕ ತಮ್ಮಲ್ಲಿ ಎಲ್ಲ ಹಳ್ಳಿಯ ರೈತರು ಮತ್ತು ಸಾರ್ವಜನಿಕರ ಪರವಾಗಿ ಮನವಿಯನ್ನು ನೀಡುತ್ತಿದ್ದು ಶೀಘ್ರದಲ್ಲೇ ಸಂಬಂಧಪಟ್ಟ ಇಲಾಖೆಗಳ ಮತ್ತು ಮಾನ್ಯ ಶಾಸಕರ ಜೊತೆ ಚರ್ಚಿಸಿ ನಮ್ಮ ರಸ್ತೆಯನ್ನು ಸರಿಪಡಿಸಿಕೊಡಬೇಕಾಗಿ ವಿನಂತಿಸುತ್ತೇವೆ. ಆದಾಗ್ಯೂ ಯಾವುದೇ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಈ ಹಳ್ಳಿಗಳ ಸಾರ್ವಜನಿಕರು ಮತ್ತು ರೈತರು ಉಗ್ರ ಹೋರಾಟ ಮಾಡುವ ಮೂಲಕ ಸಾರ್ವಜನಿಕ ಮತ್ತು ರೈತರ ಶಕ್ತಿ ಸಾಮರ್ಥ್ಯವನ್ನು ತೋರಿಸಲು ತಮಗೆ ಈ ಮೂಲಕ ತಿಳಿಸುತ್ತಿದ್ದೇವೆ. ಗೌರವಪೂರ್ವಕ ವಂದನೆಗಳೊಂದಿಗೆ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು. ಇನ್ನು ಈ ಸಂದರ್ಭದಲ್ಲಿ ಕೊಂಡಾಪುರ ಶ್ರೀನಿವಾಸ್ ಗೌಡ, ಹರೀಶ್ ಕುಮಾರ್, ಕಾಮಗಾನಹಳ್ಳಿ ಪ್ರವೀಣ್ ರೆಡ್ಡಿ, ವಸಂತ್ ಕುಮಾರ್, ಸತೀಶ್ ಕುಮಾರ್, ಕೆಂಕೆರೆ ಲಕ್ಷ್ಮೀನಾರಾಯಣ್, ಮಲ್ಲೇಶ್, ನಾಗರಾಜ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನಲ್ಲಿರುವ ಬರಚುಕ್ಕಿ ಜಲಪಾತವು ತುಂಬಿ ಹರಿಯುತ್ತಿದ್ದು ಮೈದುಂಬಿಕೊಂಡು ಧುಮುಕುತ್ತಿರುವಂತಹ ಜಲಪಾತದ ಸೊಬಗು ನೋಡಲು ಪ್ರವಾಸಿಗರ ದಂಡು ಹರಿದು ಬಂದಿದೆ. ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನಲ್ಲಿರುವ ಬರಚುಕ್ಕಿ ಜಲಪಾತವು ಕಬಿನಿಯಿಂದ ನದಿಗೆ ನೀರು ಬಿಡುತ್ತಿರುವ ಹಿನ್ನೆಲೆ ಬರಚುಕ್ಕಿ ಜಲಪಾತದಲ್ಲಿ ಭರಪೂರ ನೀರು ಚಿಮ್ಮುತ್ತಿದೆ. ಜರಿ ಜರಿಯಾಗಿ ಧರೆಗಿಳಿಯುವ ರಮಣೀಯ ಜಲಧಾರೆ ಬೆಳ್ಳನೆ ಬೆಳದಿಂಗಳೋಪಾದಿ ಧುಮುಕ್ಕಿ ಹರಿಯುತ್ತಿದೆ. ಜನರನ್ನ ಸೆಳೆದುಕೊಳ್ಳುತ್ತಾ ಮೈದುಂಬಿಕೊಂಡು ಧುಮುಕುತ್ತಿರುವ ಜಲಪಾತದ ಸೌಂದರ್ಯವನ್ನು ನೋಡಲು ಬೆಂಗಳೂರು, ಮೈಸೂರು, ವಿವಿಧೆಡೆಯಿಂದ ಪ್ರವಾಸಿಗರ ದಂಡು ಹರಿದು ಬರುತ್ತಿದೆ. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.